ಕೊನೆಗೂ ಜೆಡಿಎಸ್ಗೆ ಕೋಲಾರವನ್ನ ಬಿಟ್ಟುಕೊಟ್ಟ ಬಿಜೆಪಿ ಕೋಲಾರ ಕ್ಷೇತ್ರದ ಗೊಂದಲಕ್ಕೆ ರಾಧಾಮೋಹನ್ ದಾಸ್ ತೆರೆ ಎಳೆದಿದ್ದಾರೆ. ಮಂಡ್ಯ, ಹಾಸನ, ಕೋಲಾರವನ್ನ ಜೆಡಿಎಸ್ಗೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಕೋಲಾರದ ವಿಚಾರದಲ್ಲೂ ಕೂಡ ಕನ್ಫ್ಯೂಷನ್ಸ್ ಇತ್ತು. ಜೆಡಿಎಸ್ ಬಿಟ್ಕೊಡ್ತಾರೋ ಬಿಜೆಪಿ ಅವರೇ ನಿಂತ್ಕೊಳ್ತಾರೋ ಅಂತ, ಯಾಕಂದ್ರೆ ಆಕಾಂಕ್ಷಿತರು ಇದ್ರು. ಬಟ್ ಫೈನಲ್ ಮಂಡ್ಯ, ಹಾಸನ, ಕೋಲಾರವನ್ನ ಜೆಡಿಎಸ್ಗೆ ಕೊಟ್ಟಿದ್ದೇವೆ ಅಂತ ಹೇಳ್ಬಿಟ್ಟಿದ್ದಾರೆ. ಜೆಡಿಎಸ್ ನೊಂದಿಗೆ ಸೇರಿ ಪಕ್ಷವನ್ನ ಅಲ್ಲಿಯೂ ಗೆಲ್ಲಿಸಬೇಕು. ಗೆದ್ದ ನಂತರ ಆ ಭಾಗದ ಕಾರ್ಯಕರ್ತರ ಹಿತವನ್ನ ಬಿಜೆಪಿ ಮೊದಲು ನೋಡುತ್ತೆ. ಕೇವಲ ಬಿಜೆಪಿ ಅಭ್ಯರ್ಥಿಗಳು ಗೆದ್ರೆ ಆಗೋದಿಲ್ಲ, ಮೈತ್ರಿ ಅಭ್ಯರ್ಥಿ ಗೆಲ್ಲೋಕೆ ನಾವು ಕೆಲಸ ನಿರ್ವಹಿಸಬೇಕಾಗಿದೆ. ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಬಹಳ ಕನ್ಫ್ಯೂಷನ್ಸ್ ಇತ್ತು. ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಇದರಲ್ಲಿ ಯಾವ್ದು ಬಿಟ್ಕೊಡ್ತಾರೆ, ಯಾವ್ದನ್ನು ಬಿಟ್ಕೊಡಲ್ಲ ಅಂತ. ಹಾಸನದಲ್ಲಿ ಬಿಡಿ, ಮೈತ್ರಿ ಅಭ್ಯರ್ಥಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು, ಅಲ್ಲಿ ಪ್ರಚಾರ ಕಾರ್ಯವೂ ಪ್ರಾರಂಭ ಆಗ್ಬಿಟ್ಟಿದೆ ಆಲ್ರೆಡಿ. ಇನ್ನು ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ ವಿಚಾರ ಕೂಡ ಬಹಳ ಕನ್ಫ್ಯೂಷನ್ಸ್ ಇತ್ತು. ಇದೀಗ ಮಂಡ್ಯ ಮತ್ತು ಕೋಲಾರ ಬಿಟ್ಕೊಟ್ಟಿದ್ದೀವಿ, ಮೈತ್ರಿ ನಾಯಕರನ್ನ ಗೆಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಫೈನಲಿ ಒಂದು ಉತ್ತರ ಸಿಗ್ತಾ ಇದೆ. ಕೋಲಾರವನ್ನ ಬಿಟ್ಟುಕೊಟ್ಟಿದ್ದೀವಿ ಅನ್ನುವಂಥ ವಿಚಾರವನ್ನ ಬಿಜೆಪಿ ಚುನಾವಣಾ ಉಸ್ತುವಾರಿಗೆ ಹೇಳಿರುವಂಥದ್ದು. ಕೋಲಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗೊಂದಲ ಇತ್ತು. ಈಗ ಮಂಡ್ಯದಲ್ಲಿ ಹೇಗೆ ಗೊಂದಲ ಇತ್ತು, ಅದೇ ಥರ ಕೋಲಾರದಲ್ಲೂ ಕೂಡ ಗೊಂದಲ ಇತ್ತು. ಜೆಡಿಎಸ್ನವ್ರಿಗೆ ಬಿಟ್ಕೊಡ್ತಾರೋ ಬಿಟ್ಕೊಡಲ್ವೋ, ಅಥವಾ ಬಿಜೆಪಿ ಅವರೇ ನಿಂತ್ಕೊಬಿಡ್ತಾರಾ? ಬಿಜೆಪಿಯಲ್ಲೂ ಕೂಡ ಆಕಾಂಕ್ಷಿತರು ಇದ್ರು. ಕೆಲವರು ಜೆಡಿಎಸ್ಗೆ ಬಿಟ್ಕೊಡೋದು ಬೇಡ ಅಂತ ಹೇಳ್ತಾ ಇದ್ರು. ಮಂಡ್ಯ, ಹಾಸನ ಮಾತ್ರ ಹೆಂಗಿದ್ರು ಬೆಂಗಳೂರು ಗ್ರಾಮಾಂತರ ಅವ್ರ ಕಡೆ ಅವ್ರನ್ನ ನಿಲ್ಲಿಸಿದ್ವಿ ಬಿಜೆಪಿ ಅಭ್ಯರ್ಥಿ ಅಂತ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹೇಳಿದ್ರು ಕೂಡ ದೇವೇಗೌಡರ ಅಳಿಯನೇ ಅಲ್ವಾ, ಆ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದೀವಿ, ಮತ್ತೆ ಇದನ್ನು ಯಾಕೆ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೆಲವು ಬಿಜೆಪಿ ನಾಯಕರು ಮಾಡಿದ್ದು ಕೂಡ ಉಂಟು. ಇದೆಲ್ಲದರ ನಡುವೆ ಈಗ ಬಿಜೆಪಿಯ ಪ್ರಮುಖರು, ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೇ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಮೈತ್ರಿ ಧರ್ಮವನ್ನು ಫಾಲೋ ಮಾಡಬೇಕು, ಮೈತ್ರಿ ನಾಯಕರನ್ನು ಎಲ್ಲೆಲ್ಲಿ ನಿಲ್ಲಿಸ್ತಾರೋ ಅಭ್ಯರ್ಥಿಗಳಂತ ಅವರನ್ನು ಒಟ್ಟಾಗಿ ನಾವೆಲ್ಲರೂ ಗೆಲ್ಲಿಸಬೇಕು ಅಂತ ಹೇಳೋದ್ರ ಜೊತೆಗೆ ಮಂಡ್ಯ, ಕೋಲಾರ ಅಂತ ಕೂಡ ಅವ್ರು ಹೇಳಿದ್ದಾರೆ. ಸೊ ಹಾಗಿದ್ರೆ ಎಲ್ಲವೂ ಫೈನಲ್ ಆಗಿದೆಯಾ, ಎಲ್ಲವೂ ಡಿಸಿಷನನ್ನು ತೆಗೆದುಕೊಳ್ಳಲಾಗಿದೆಯಾ, ಅಧಿಕೃತವಾಗಿ ಮಂಡ್ಯ ವಿಚಾರವನ್ನು ಕೂಡ ಅನೌನ್ಸ್ ಮಾಡ್ತಾ ಇಲ್ವಾ, ಈ ಪ್ರಶ್ನೆ ಕಾಡ್ತಾ ಇದೆ. ಜೆಡಿಎಸ್ನ ಕಾರ್ಯಕರ್ತರಿಗೂ ಕೂಡ ಇದ್ದಿದ್ದು ಇದೇ ಬೇಸರ, ಮೈತ್ರಿಯನೋ ಆಯಿತು ಆದರೆ ನಮ್ಮ ಕ್ಷೇತ್ರಗಳು ಯಾವುದು ಅಂತ ಅನೌನ್ಸ್ ಮಾಡೋದಕ್ಕೆ ಇಷ್ಟು ತಡ ಯಾಕೆ, ಇಷ್ಟು ಯೋಚನೆ ಯಾಕೆ, ಯಾಕೆ ಇಷ್ಟೆಲ್ಲ ತಡ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಇತ್ತು. ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರೆ ಆಕ್ರೋಶದ ಕಟ್ಟೆ ಉಳಿಯುತ್ತೆ, ಅಸಮಾಧಾನ ಸ್ಫೋಟ ಆಗುತ್ತೆ, ಭಿನ್ನಮತ ಸ್ಫೋಟ ಆಗುತ್ತೆ. ಹಾಗಾಗಿ ಕಾದು ನೋಡುವ ತಂತ್ರವನ್ನು ಅನುಸರಿಸಲಾಗ್ತಾ ಇದೆಯಾ, ಅಥವಾ ತೆರೆಮನೆಯಲ್ಲಿ ಜೆಡಿಎಸ್ಗೆ ಸೀಟ್ಗಳನ್ನ ಬಿಟ್ಕೊಡೋದು ಬೇಡ ಅನ್ನುವಂಥದ್ದು ಏನಾದರೂ ನಡೀತಾ ಇದೆಯಾ, ಈ ಎಲ್ಲ ಗೊಂದಲಗಳು ಇತ್ತು. ಬಟ್ ಫೈನಲಿ ಇದೀಗ ಕೋಲಾರ ಮತ್ತು ಮಂಡ್ಯ ಅನ್ನುವಂಥ ವಿಚಾರವನ್ನು ಕೂಡ ಅವರಲ್ಲಿ ಮಾತನಾಡಿರೋದನ್ನು ಗಮನಿಸಬೇಕಾಗತ್ತೆ. ಮಂಡ್ಯ, ಹಾಸನ, ಕೋಲಾರವನ್ನು ಜೆಡಿಎಸ್ಗೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. जनता पार्टी के सभी कार्यकर्ताओं की हृदय से प्रशंसा करता हूं और साधुवाद देता हूं. मैंने आपकी शिमोगा रैली को देखा है, मैंने आपकी कलबुर्गी रैली को देखा है. मैं ईमानदारी से इस बात को स्वीकार ಎಸ್. ನೋಡಿ, ಅವರ ಸ್ಟೇಟ್ಮೆಂಟ್ ಅಂದರೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಹೇಳ್ತಾ ಇರೋದು, ನಾವು ಮೈತ್ರಿ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ, ಅಂದಮೇಲೆ ಮೈತ್ರಿ ಅಭ್ಯರ್ಥಿ ಅಂತ ಯಾರನ್ನ ನಿಲ್ಲಿಸಿದ್ರು ನಾವು ಅವ್ರ ಪರವಾಗಿ ಕೆಲಸ ಮಾಡಬೇಕಾಗತ್ತೆ, ಅವರನ್ನು ಗೆಲ್ಲಿಸ್ಕೊಂಡು ಬರೋದು ನಮ್ಮ ಕರ್ತವ್ಯ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು. ಆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರಿಗೂ ಸೇರಿ. ಆ ಸಂದೇಶ ರವಾನೆ ಮಾಡುವಂಥ ಸಂದರ್ಭದಲ್ಲಿ ಮಂಡ್ಯವನ್ನೂ ಸೇರಿಸಿದ್ದಾರೆ, ಹಾಸನ ಹೇಳಿದ್ದಾರೆ, ಕೋಲಾರ ಹೇಳಿದ್ದಾರೆ. ಸೊ ಫೈನಲಿ ಅಲ್ಲಿಗೆ ಅಧಿಕೃತವಾಗಿ ಅನೌನ್ಸ್ ಮಾಡೋದು ಒಂದೇ ಬಾಕಿ ಇದೆ, ಕೋಲಾರ, ಮಂಡ್ಯ ಇದು ಕೂಡ ಜೆಡಿಎಸ್ನದ್ದೇ ಅನ್ನುವಂಥದ್ದು ಒಂದು ಮೆಸೇಜ್, ಒಂದು ಚಿಕ್ಕ ಸುಳಿವು ಸಿಗ್ತಾ ಇದೆ. ಅವರು ಎಲ್ಲ ಕಾರ್ಯಕರ್ತರಿಗೆ ಹೇಳುವಂಥ ಸಂದರ್ಭದಲ್ಲಿ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೇ ಈ ಸ್ಟೇಟ್ಮೆಂಟನ್ನು ಮಾಡಿರೋದು. ಎಲ್ರಿಗೂ
ಎಲ್ಲೆಲ್ಲಿ ಮೈತ್ರಿ ಅಭ್ಯರ್ಥಿ ಇದ್ದಾರೋ ಅವರನ್ನು ಗೆಲ್ಲಿಸ್ಕೊಂಡು ಬರುವಂಥ ಕೆಲಸವನ್ನು ನಾವು ಮಾಡಬೇಕು. ಅದು ನಮ್ಮ ಕೆಲಸ, ಅದು ನಮ್ಮ ಜವಾಬ್ದಾರಿ. ಒಟ್ಟಿಗೆ ಕೆಲಸವನ್ನು ಮಾಡಬೇಕು. ಯಾಕಂದರೆ ಕೆಲವು ಕಡೆಯಲ್ಲಿ ಕಾರ್ಯಕರ್ತರ ಹೊಂದಾಣಿಕೆ ಆಗಿಲ್ಲ, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಹೊಂದಾಣಿಕೆ. ದೊಡ್ಡ ದೊಡ್ಡ ನಾಯಕರುಗಳು ಓಕೆ ಅಂತ ಹೇಳಿದ ಹಾಗೇ ಕಾರ್ಯಕರ್ತರುಗಳು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಕಾರ್ಯಕರ್ತರುಗಳಿಗೆ ಒಂದು ಸ್ಟ್ರಾಂಗ್ ಆದ ಮೆಸೇಜನ್ನು ಪಾಸ್ ಮಾಡಬೇಕಾಗಿತ್ತು. ನಾಯಕರುಗಳು ತಳಮಟ್ಟದಿಂದಲೂ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದು, ಜೆ ಡಿ ಎಸ್ ಇಂದ ಯಾರು ನಿಲ್ಲಿಸಿದ್ರು ನಾವು ಓಟ್ ಹಾಕಬೇಕು, ಬಿ ಜೆ ಪಿ ಇಂದ ಯಾರು ನಿಲ್ಲಿಸಿದ್ರು ನಾವು ಓಟ್ ಹಾಕಬೇಕು, ನಮ್ಮದು ಮೈತ್ರಿ, ಇದನ್ನು ನಾವು ಅವರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾಯಕರುಗಳು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಭಾಷಣದಲ್ಲಿ ಮಾತನಾಡುವಾಗ. ಕೋಲಾರ, ಮಂಡ್ಯ, ಹಾಸನ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು, ಅದು ನಮ್ಮ ಕರ್ತವ್ಯ ಅನ್ನೋದನ್ನು ಹೇಳೋದ್ರ ಮುಖಾಂತರವಾಗಿ ಇದು ಮಂಡ್ಯಕ್ಕೆ, ಮಂಡ್ಯ ಮತ್ತು ಕೋಲಾರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿದ್ದೀವಿ ಅಥವಾ ಈ ಕ್ಷೇತ್ರ ಅವರದ್ದು ಅನ್ನೋದನ್ನು ಹೇಳಿದ್ದಾರೆ. ಪ್ರತ್ಯಾಶಿ ಘೋಷಿತ ಹೋ ಚುಕೆ, ಪಾಂಚ್ ಸೀಟೆ ಆಪ್ ಜಾನತೆ ನಹಿ, ಲೇಕಿನ್ ಆಪ್ಕೊ ಕಲ್ ಕೆ ಅಂದರ್ ಒಂದ್ ಸೀಟೋ ಪರ್ ಭೀ ಪ್ರತ್ಯಾಶಿ ಮಿಲ್ ಜಾಯೆಂಗೆ. ಏಕ್ ಬಾರ್ ಯುದ್ಧ ಕಿ ಘೋಷಣಾ ಹೋ ಗಯಿ, ಏಕ್ ಬಾರ್ ಯುದ್ಧ ಕೆ ಮೈದಾನ್ ಮೇ ಆಪ್ಕೆ ಸೇನಾಪತಿ ತಯ ಹೋ ಗಯೆ. ಹಮ್ ಭಾರತೀಯ ಜನತಾ ಪಾರ್ಟಿ ಕೆ ಕಾರ್ಯಕರ್ತ ಸಿರ್ಫ್ ಏಕ್ ಚೀಜ್ ದೇಖತೆ ಹೈ, ಹಮೇ ಇಸ್ಸೆ ಕೋಯಿ ಮತ್ಲಬ್ ನಹಿ ಹೋತಾ ಕಿ ಪ್ರತ್ಯಾಶಿ ಕೌನ್ ಹೋತಾ ಹೈ. ಹಮ್ ಯೇ ಮಾನ್ ಕೆ ಚಲತೆ ಹೈ ಜಿಸ್ಕೆ ಪಾಸ್ ಕಮಲ್ ಕಾ ಚುನಾವ್ ಚಿನ್ನ ಹೈ ವಹಿ ಭಾರತೀಯ ಜನತಾ ಪಾರ್ಟಿ ಕಾ ಕಾರ್ಯಕರ್ತ ಹೈ, ಔರ್ ಉಹಿ ಕೆ ಲಿಯೆ ಭಾರತೀಯ ಜನತಾ ಪಾರ್ಟಿ ಕಾ ಬೂತ್ ಅಧ್ಯಕ್ಷ ಪ್ರದೇಶ ಅಧ್ಯಕ್ಷ ತಕ್ ಹರ ಕಾರ್ಯಕರ್ತ ಪೂರಿ ಇಮಾನದಾರಿ ಔರ್ ಪೂರಿ ಮೆಹನತ್ ಕೆ ಸಾಥ್ ಕಾಮ ಕರ್. ಇಸ್ಲಿಯೆ ಆಜ್ ಕೆ ಬಾದ್ ಕಲ್ ಕೆ ಬಾದ್ ಸಹಿ ಏಕ್ ಬಾರ್ 28 ಸೀಟೋ ಪೆ ಪ್ರತ್ಯಾಶಿ ಕಿ ಘೋಷಣಾ ಹೋ ಜಾಯೆ, ಹಮಾರೆ ಬೀಚ್ ಕಿ ಸಾರಿ ಬಾತೆ ಬಂದ್ ಹೋ ಜಾನಿ ಚಾಹಿಯೆ. ಸಾರಿ ಸೀಟೋ ಪರ್ ಪ್ರತ್ಯಾಶಿ ಘೋಷಿತ ಹೋ ಚುಕೆ, ಪಾಂಚ್ ಸೀಟೆ ಆಪ್ ಜಾನತೆ ನಹಿ, ಲೇಕಿನ್ ಆಪ್ಕೊ ಕಲ್ ಕೆ ಅಂದರ್ ಒಂದ್ ಸೀಟೋ ಪರ್ ಭೀ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾನೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಕಾರ್ತಿಕ್, ಈ ಕೋಲಾರ ಮಂಡ್ಯ ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಇತ್ತು, ಜೆ ಡಿ ಎಸ್ಗೆ ಬಿಟ್ಟು ಕೊಡ್ತಾರೋ ಬಿಟ್ಟು ಕೊಡಲ್ವಾ ಅನ್ನೋದು. ಬಟ್ ಈಗ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ಭಾಷಣದ ಸಂದರ್ಭದಲ್ಲಿ ಕಾರ್ಯಕರ್ತರಿಗೂ ಒಂದು ಸಂದೇಶ ರವಾನೆ ಮಾಡಿದ್ದಾರೆ, ಅಲ್ಲಿ ಮೈತ್ರಿ ಅಭ್ಯರ್ಥಿ ಅಂತ. ಈ ಮುಖಾಂತರವಾಗಿ ಗೊಂದಲಗಳಿತ್ತಲ್ಲ, ಅದಕ್ಕೆ ಒಂದು ಉತ್ತರ ಸಿಕ್ತಾ? ಖಂಡಿತ ಐತಿ. ಏನು ಎನ್ ಡಿ ಎ ಮೈತ್ರಿ ಆ ತಂತ್ರದಲ್ಲಿ ಜೆ ಡಿ ಎಸ್ ಗೆ ಎಷ್ಟು ಸೀಟ್ಗಳನ್ನ ಕರ್ನಾಟಕದಲ್ಲಿ ಕೊಡ್ತಾರೆ ಅನ್ನೋ ಒಂದು ಗೊಂದಲ ಇತ್ತು. ಅದೇ ಒಂದು ವಿಚಾರವಾಗಿ ಕುಮಾರಸ್ವಾಮಿ ಅವರು ಕೂಡ ಕೆಲ ದಿನಗಳ ಹಿಂದೆ ಅಪಸ್ವರವನ್ನು ಕೂಡ ಎತ್ತಿದ್ರು, ಅಂದ್ರೆ ಕೇವಲ 2-3 ಸೀಟ್ಗಳಿಗಾಗಿ ನಾವು ಮೈತ್ರಿಯನ್ನು ಮಾಡ್ಕೊಳ್ಬೇಕಿತ್ತ ಅನ್ನುವಂಥದ್ದು ಅಪಸ್ವರವನ್ನು ಕೂಡ ಎತ್ತಿದ್ರು. ಯಾಕಂದ್ರೆ ಕೋಲಾರ ವಿಚಾರ ಒಂದು ಕೋಲಾರ ಎಂಪಿ ಒಂದು ವಿಚಾರವಾಗಿ, ಆದ್ರೆ ಇದೀಗ ಇವತ್ತು ಬಿಜೆಪಿಯ ಅಂದ್ರೆ ಈ ಚುನಾವಣಾ ಕಾರ್ಯಾಗಾರದ ಸಮಿತಿಯಲ್ಲಿ ಭಾಷಣ ಮಾಡ್ತಾ ಅಂದ್ರೆ ಕರ್ನಾಟಕದ ಪ್ರಭಾರಿ ಆಗಿರುವಂತ ರಾಧಾಮೋಹನ್ ಅಗರ್ವಾಲ್ ಅವರು, ಮೋಹನ್ ದಾಸ್ ಅಗರ್ವಾಲ್ ಅವರು ಅಂದ್ರೆ ಉಲ್ಲೇಖ ಮಾಡಲು ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕೋಲಾರ, ಮಂಡ್ಯ ಮತ್ತು ಹಾಸನದಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಯಲ್ಲಿ ಕೆಲಸವನ್ನ ಅಂದ್ರೆ ಅಭ್ಯರ್ಥಿ ಆಗಿರ್ತಾರೆ, ಅವರ ಪರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು, ಮೋದಿಯನ್ನ ಬಲಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಈಗ ಮೈತ್ರಿಯನ್ನು ಮಾಡ್ಕೊಂಡಾಗಿದೆ. ಮೈತ್ರಿ ಆದ ನಂತರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಅಂದ್ರೆ ಯಾವ ಅಭ್ಯರ್ಥಿನ ನಾವು ಹಾಕಿರ್ತಾರೋ ಆ ಒಂದು ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕು, ನಮ್ಮ ಎಲ್ಲ ಮುನಿಸುಗಳನ್ನ ಬಿಟ್ಟು ಕೆಲಸವನ್ನು ನಮ್ಮ ಕೆಲಸವನ್ನು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಅನ್ನುವಂತ ಒಂದು ರೀತಿಯಲ್ಲಿ ಭಾಷಣವನ್ನು ಮಾಡಿದ್ರು. ಅಂದ್ರೆ ಒಟ್ಟಾರೆಯಾಗಿ ಇಷ್ಟು ದಿನಗಳ ಕಾಲ ಏನು ಗೊಂದಲಗಳಿತ್ತು, ಮಂಡ್ಯ ಮತ್ತು ಹಾಸನವನ್ನ ಹೊರತುಪಡಿಸಿ ಕೋಲಾರದಲ್ಲೂ ಕೂಡ ಅಂದ್ರೆ ಜೆ ಡಿ ಎಸ್ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರ ಅಥವಾ ಇಲ್ವಾ ಅನ್ನುವಂತ ಒಂದು ಗೊಂದಲ ಇತ್ತು. ಆ ಒಂದು ಗೊಂದಲಕ್ಕೆ ಈ ಮೂಲಕವಾಗಿ ತೆರೆಳದಂತಾಗಿದೆ. ಅಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಯಾರನ್ನ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದೇ ಈಗ ಬಾಕಿ ಉಳಿದಿರುವಂತದ್ದು. ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಇವತ್ತಿನ ಚುನಾವಣಾ ಕಾರ್ಯಾಗಾರದಲ್ಲಿ ಬಿಜೆಪಿ ಸ್ಪಷ್ಟವಾಗಿ ಸಂದೇಶವನ್ನು ರವಾನಿಸಿದೆ, ಅಭ್ಯರ್ಥಿಗಳನ್ನ ಏನ್ ಹಾಕಿರ್ತಾರಲ್ಲ ಆ ಒಂದು ಅಭ್ಯರ್ಥಿಗಳ ಪರವಾಗಿ ಕೆಲಸವನ್ನು ನಿರ್ವಹಿಸಬೇಕು, ಮೈತ್ರಿ ಅಭ್ಯರ್ಥಿಗಳ ಪರವಾಗಿಯೂ ನಾವು ಅಂದ್ರೆ ನಮ್ಮ ಬಿಜೆಪಿ ಅಭ್ಯರ್ಥಿ ಅಂತ ತಿಳ್ಕೊಂಡು ಅವರ ಪರವಾಗಿ ಕೆಲಸವನ್ನು ನಿರ್ವಹಿಸಬೇಕು. ಆ ಮೂಲಕವಾಗಿ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರಬೇಕು, ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಇವತ್ತು ಪ್ರಭಾರಿ ರಾಧಾಮೋಹನ್ ಅಗರ್ವಾಲ್ ಅವರು ಮಾಡಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.